ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು 4ನೇ ದಿನ, ಬೆಳಗ್ಗೆ 6:50 ಆಗಿದೆ. ಇವತ್ತು ಕೂಡ ನಾನು ಆ್ಯಪಲ್ ಸೈಡರ್ ವಿನೆಗರ್ ವಾಟರನ್ನು ಕುಡಿತಾ ಇದ್ದೀನಿ. ಸ್ವಲ್ಪ ಬೇಗನೆ ಕುಡಿತಾ ಇದ್ದೀನಿ, ಬೆಳಗ್ಗೆ ಬೇಗ ಎದ್ದಿದ್ದೆ, ಬಟ್ ವರ್ಕೌಟ್ ಮಾಡಿರಲಿಲ್ಲ, ಹಾಗಾಗಿ ಇವಾಗಲೇ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. 6:50 ಆಗಿದೆ ಇವಾಗ. ಹಾಗೆಯೇ ಇವತ್ತಿನ ತಿಂಡಿಗೆ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಮಾ ಮಾಡ್ತಾಯಿದ್ದೀನಿ, ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಇದಕ್ಕೂ ಕೂಡ ತರಕಾರಿಗಳು, ಶೇಂಗಾ, ಕಡಲೆ ಎಲ್ಲವನ್ನು ಕೂಡ ಹಾಕಿ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿಟ್ಟನ್ನು ಈ ರೀತಿ 1 ಬೌಲಷ್ಟು ತಿಂತಾ ಇದ್ದೀನಿ. ನಾನು ಇವತ್ತು ಮಿಡ್ ಮಾರ್ನಿಂಗ್ ಸ್ನ್ಯಾಕನ್ನು ಸ್ಕಿಪ್ ಮಾಡಿದ್ದೀನಿ. ಇದು ತಿಂದಿರೋದು ಅಷ್ಟೊಂದು ಹಸಿವಾಗಿರಲಿಲ್ಲ, ಹಾಗೆಯೇ ನಿನ್ನೆ ಕೂಡ ಸ್ವಲ್ಪ ವೇರಿಯೇಷನ್ ಆಗಿತ್ತಲ್ವ, ಅದಕ್ಕೋಸ್ಕರ ಇವತ್ತಿನ ಮಿಡ್ ಮಾರ್ನಿಂಗ್ ಸ್ನ್ಯಾಕನ್ನು ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ 7:30ಕ್ಕೆ ನಾನು ತಿಂಡಿ ತಿಂದೆ. ಊಟಕ್ಕಿಂತ ಒನ್ ಅವರ್ ಮುಂಚೆ ಆ್ಯಪಲ್ ಸೈಡರ್ ವಿನೆಗರನ್ನು ಮತ್ತೆ ಕುಡಿತಾ ಇದ್ದೀನಿ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ 2 ಅಗಸೆ ಬೀಜದ ರೊಟ್ಟಿ ತೊಗೊಂಡಿದ್ದೀನಿ, ಹಾಗೆಯೇ ಬದನೆಕಾಯಿ ಪಲ್ಯ, ಹಾಗೆಯೇ 1 ಬೌಲ್ ಉಪ್ಪಿಟ್ಟು ತೊಗೊಂಡಿದ್ದೀನಿ. ರೈಸ್ ಬದಲಿಗೆ ಉಪ್ಪಿಟ್ಟು ತಿಂತಾ ಇದ್ದೀನಿ ಇವತ್ತು. ಹಾಗೆಯೇ ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಸಪಾದ, ಇದಿಷ್ಟು ನನ್ನ ಇವತ್ತಿನ ಮಧ್ಯಾಹ್ನದ ಊಟ. ನಿನ್ನೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದ್ರಿಂದ ಇವತ್ತು ಮಧ್ಯಾಹ್ನಕ್ಕೆ ಅನ್ನದ ಬದಲು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ವ, ಅದು ಕೂಡ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಅದನ್ನೇ ಇವಾಗ ಮಧ್ಯಾಹ್ನಕ್ಕೆ ತಿಂತಾ ಇದ್ದೀನಿ. ಇದು ನನ್ನ ಇವತ್ತಿನ ಮಧ್ಯಾಹ್ನದ ಊಟ. ಈವ್ನಿಂಗ್ ಸ್ನ್ಯಾಕ್ಗೆ ನಾನು ಇವತ್ತು ಸ್ವಲ್ಪ ರೋಸ್ಟ್ ಮಾಡಿರುವಂತಹ ಕಡಲೆಕಾಯಿ ಬೀಜವನ್ನು ತಗೊಳ್ತಾ ಇದ್ದೀನಿ. ಇವಾಗ ಸುಮಾರು 4 ಗಂಟೆ ಆಗಿದೆ. ನಾನು ಇವತ್ತು ಮಧ್ಯಾಹ್ನ 12:30ವರೆಗೇ ಊಟ ಮಾಡಿದ್ದೆ, ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಕೂಡ ಸ್ಕಿಪ್ ಮಾಡಿದ್ನಲ್ವ, ಅದಕ್ಕೋಸ್ಕರ ಅದಾದ ನಂತರ ಇವಾಗ 4 ಗಂಟೆಗೆ ನಾನು ಇವತ್ತಿನ ಸ್ನ್ಯಾಕನ್ನು ತಗೊಳ್ತಾ ಇದ್ದೀನಿ. ಇದು ಕಡಲೆಕಾಯಿ ಬೀಜ ಹುರಿದಿರುವಂಥದ್ದು. ಇವತ್ತಿನ ರಾತ್ರಿ ಊಟಕ್ಕೆ ನಾನು 1 ಹೆಸರುಕಾಳಿನ ದೋಸೆ, ಹಾಗೆ ಬದನೆಕಾಯಿ ಪಲ್ಯ, ಹಾಗೆ ಸ್ವಲ್ಪ ಸೌತೆಕಾಯಿಯನ್ನು ತಗೊಳ್ತಾ ಇದ್ದೀನಿ. ಈಗ ಸುಮಾರು 7:45 ಆಗಿದೆ. ಇವಾಗೇ ನಾನು ಊಟ ಮಾಡಿ ಮುಗಿಸ್ಕೊಳ್ತಾ ಇದ್ದೀನಿ. ಇದಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಹೆಲ್ದಿ ಈಟಿಂಗ್ ಪ್ಯಾಟರ್ನ 4ನೇ ದಿನದ. ಬೆಳಗ್ಗೆಯಿಂದ ಸಂಜೆ ನಾನು ಏನೆಲ್ಲ ತಿಂದೆ ಅನ್ನುವಂಥದ್ದು. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾಳಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.